ಅಸ್ಸಲಾಮು ಅಲೈಕುಮ್. ಇವತ್ತು ಕಾಶ್ಮೀರ್ ಫೈಲ್ಸ್ ಬಗ್ಗೆ ಚರ್ಚೆ ನಡೀತಿದೆ. ನಾದವ್ ಲಪಿಡ್ ಎನ್ನುವ ಒಬ್ಬ ಮೂವಿ ಮೇಕರ್, ಇಸ್ರೇಲಿ ಫಿಲ್ಮ್ ಮೇಕರ್, ಅವರು IFFI ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಗೋವಾನಲ್ಲಿ ನಡೀತಿರುವಾಗ ಒಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿ, ಕಾಶ್ಮೀರ್ ಫೈಲ್ಸ್ ಎಂಬ ಮೂವಿಗೆ ನಾವು ಬೆಂಬಲ ನೀಡಬಾರದು, ಅದು ಪ್ರಾಪಗಂಡ ಮತ್ತು ವಲ್ಗರ್ ಮೂವಿ ಅಂತ ಒಂದು ಮಾತು ಹೇಳಿದ್ದಾರೆ. ಪ್ರಾಪಗಂಡ ಅಂದರೆ ಅದು ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರತಕ್ಕಂಥ ಒಂದು ಮೂವಿ ಅಂತ ಹೇಳಿದ್ದಾರೆ. ಮತ್ತು ವಲ್ಗರ್ ಮೂವಿ ಅಂದರೆ ಅದು ಅಸಭ್ಯವಾದ ಒಂದು ಮೂವಿ, ಅದರಲ್ಲಿ ಸಭ್ಯತೆ ಇಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಇದನ್ನು ಕೇಳಿದ ಕೂಡಲೇ ವಿವೇಕ್ ಅಗ್ನಿಹೋತ್ರಿ ಅವರೊಂದು ಮಾತು ಹೇಳಿದ್ದಾರೆ. ಅವರೇ ಮೂವಿ ಮೇಕರು, ಅವ್ರು ಹೇಳಿದ್ದಾರೆ, ಒಂದು ವೇಳೆ ಈ ಮೂವಿನಲ್ಲಿ ಸುಳ್ಳಿದ್ದರೆ ನಾನು ಇನ್ನು ಮುಂದೆ ಮೂವಿನೇ ಮಾಡಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಈಗ ಸತ್ಯ ಏನಂತ ನೋಡಕ್ಕೆ ಹೋಗೋಣ. ದಿ ಇಂಡಿಯನ್ ಎಕ್ಸ್ಪ್ರೆಸ್ 2020 ನಿರುಪಮಾ ಸುಬ್ರಹ್ಮಣ್ಯಂ ಅಂತ ಒಬ್ಬ ಜರ್ನಲಿಸ್ಟು ಅವರು ಪಬ್ಲಿಷ್ ಮಾಡಿರುವ ಒಂದು ಆರ್ಟಿಕಲ್ ಓದಿದ್ದೀನಿ. ಅದರಲ್ಲಿ ಏನು ಹೇಳಲಾಗಿದೆ ಅಂದರೆ, ಕಾಶ್ಮೀರ್ ಸಂಘರ್ಷ ಸಮಿತಿ ಅಂತ ಒಂದು ಕಮಿಟಿ ಮಾಡಲಾಗಿತ್ತು. ಆ ಕಮಿಟಿ ಹಿಂದೂ ಪರವಾಗಿ ಮಾಡಿರುವತಕ್ಕಂಥ ಒಂದು ಕಮಿಟಿ, ಎಷ್ಟು ಜನರು ಸತ್ತಾಗಿದ್ದಾರೆ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 17 ವರ್ಷ 1990 2007 ಸುಮಾರು 399 ಕಾಶ್ಮೀರಿ ಪಂಡಿತ್ಗಳು ಸತ್ತೋಗಿದ್ದಾರೆ. ಯಾರ ಕೈಯಲ್ಲಿ? ಟೆರರಿಸ್ಟ್ ಕೈಯಲ್ಲಿ. ಮತ್ತು ಅದೇ ರೀತಿಯಲ್ಲಿ ಅವರು ಕೊಟ್ಟಿರುವ ಲಿಸ್ಟ್ನಲ್ಲಿ ಮುಸಲ್ಮಾನರು ಎಷ್ಟು ಜನರು ಸತ್ತೋಗಿದ್ದಾರೆ ಅಂತ ನೋಡೋಕ್ಕೋದ್ರೆ 15,000 ಕಾಶ್ಮೀರ್ ಮುಸಲ್ಮಾನರು ಸತ್ತೋಗಿದ್ದಾರೆ. ಯಾರ ಕೈಯಲ್ಲಿ? ಅದೇ ಭಯೋತ್ಪಾದಕರ ಕೈಯಲ್ಲಿ. ಈಗ ಇದು ಸತ್ಯವಾಗಿರಬೇಕಿತ್ತು, ಆದರೆ ಕಾಶ್ಮೀರ್ ಫೈಲ್ಸ್ನ ಏನು ತೋರಿಸಿದ್ದಾರೆ, ಬರೀ ಹಿಂದೂಗಳು ಸತ್ತೋಗಿದ್ದಾರೆ ಅಂತ ಆ ಒಂದು ಮಾತು ತೋರಿಸಿದಾರಲ್ಲ, ಅಲ್ಲೇ ಇರೋದು ಪ್ರಾಬ್ಲಮ್. ನಮ್ಮ ಶತ್ರು ಮತ್ತು ನಿಮ್ಮ ಶತ್ರು ಒಂದೇ ಅಂತ ನಾವು ಗುರುತುಪಡಿಸಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಹಿಂದೂಗಳ ಶತ್ರು ಮುಸಲ್ಮಾನರು ಅಂತ ತೋರಿಸುವ ಆ ಒಂದು ರೀತಿಯಲ್ಲಿ ಆ ಮೂವಿ ಮಾಡಲಾಗಿದೆ. ನೋಡಿ, ಇಲ್ಲಿ 399 ಹಿಂದೂಗಳು ಸತ್ತೋಗಿದ್ದಾರೆ, 15,000 ಮುಸಲ್ಮಾನರನ್ನು ಕೊಂದಾಕಿರೋದು ಅದೇ ಭಯೋತ್ಪಾದಕರು. ಯಾಕೆ ಈ ಭಯೋತ್ಪಾದಕರು ಮುಸಲ್ಮಾನರನ್ನು ಇಷ್ಟು ಅಧಿಕ ಸಂಖ್ಯೆಯಲ್ಲಿ ಕೊಂದಾಕಿದ್ದಾರೆ, ಅದರ ಬಗ್ಗೆ ಚರ್ಚೆ ನಡೀಬೇಕಿತ್ತು. ಆದರೆ ಆ ಮೂವಿನಲ್ಲಿ ಆ ಚರ್ಚೆ ನಡೀತಿಲ್ಲ. ಆ ಚರ್ಚೆ ನಡೆದಿದ್ದರೆ ಇದು ಕಂಪ್ಲೀಟ್ ಟ್ರೂತನ್ನು ತೋರಿಸ್ತಾ ಇದೆ ಅಂತ ನಾವು ಹೇಳಬೇಕಾಗಿತ್ತು. ಇದು ಕಂಪ್ಲೀಟ್ ಟ್ರೂತನ್ನು ತೋರಿಸ್ತಾ ಇದ್ದರೆ ಇಡೀ ಸತ್ಯವನ್ನು ತೋರಿಸ್ತಾ ಇದೆ ಅಂತ ನಾವು ಹೇಳಬಹುದಾಗಿತ್ತು. ಅದೇ ಅದು ನಡೀತಿಲ್ಲವೇ, ಇದೇ ಇರೋದು ಪ್ರಾಬ್ಲಮ್. ಆದ್ದರಿಂದ ಈ ಮೂವಿಯನ್ನು ಎಷ್ಟೋ ಜನರು ಇದಕ್ಕೆ ಬೆಂಬಲ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಬಹಳ ಪೊಲಿಟಿಕ್ಸ್ ಇದೆ. ಯಾಕಂತ ಹೇಳಿದ್ರೆ, ಅದೇ ಒಂದು ವೇಳೆಯಲ್ಲಿ ಎಷ್ಟೋ ಸಿಖ್ಗಳನ್ನು ಕೊಂದಾಕಿದ್ದಾರೆ ಅದೇ ಟೆರರಿಸ್ಟ್ಗಳು, ಆದರೂ ಕೂಡ ಸಿಖ್ಗಳು ಅಲ್ಲಿಂದ ಅವರು ಮೈಗ್ರೇಟ್ ಆಗಿಲ್ಲ, ವಲಸೆ ಹೋಗಿಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನರು ಇಷ್ಟು ಸಂಖ್ಯೆಯಲ್ಲಿ ಸತ್ತೋಗಿರುವಾಗ ಕೂಡ ಅವರು ಕೂಡ ವಲಸೆ ಹೋಗಿಲ್ಲ, ಅವರು ಕೂಡ ಆ ಕಾಶ್ಮೀರ್ ಜಾಗವನ್ನು ಬಿಟ್ಟು ಹೋಗಿಲ್ಲ. ಯಾಕೆ ಹಿಂದೂ ಪಂಡಿತ್ಗಳು ಮಾತ್ರ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟು ಹೋದರು ಅಂತ ನೋಡೋಕ್ಕೋದ್ರೆ, ಆ ವೇಳೆಯಲ್ಲಿ ಗವರ್ನರ್ ಜಗಮೋಹನ್ ಇದ್ದರು. ಆ ವೇಳೆಯಲ್ಲಿ ಅವ್ರ ಮೂಲಕನೇ ಗವರ್ನರ್ ಅವರ ರೂಲೇ ಇತ್ತು. ಸೊ ಅವ್ರು ಏನು ಮಾಡಿದ್ದಾರೆ, ಅವ್ರು ಕೊಟ್ಟಿರುವ ಆಜ್ಞೆ ಪ್ರಕಾರ ಅಲ್ಲಿರತಕ್ಕಂಥ ಹಿಂದೂ ಪಂಡಿತ್ಗಳು ಅಲ್ಲಿಂದ ಜಾಗ ಬಿಟ್ಟು ಖಾಲಿ ಮಾಡಿಬಿಟ್ಟು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಅವರು ಟೆಂಟ್ ಮಾಡ್ಕೊಂಡು ಇವತ್ತಿಗೂ ಜೀವನ ಮಾಡ್ತಾಯಿದ್ದಾರೆ. ಇವಾಗ ನೋಡಿ, ಸುಮಾರು ವಾಜಪೇಯಿ ಅವರು ಇರುವಾಗಲೂ ಕೂಡ BJP ಸರ್ಕಾರ ಇತ್ತು, ಮತ್ತು ಈಗ ಕೂಡ 2014 BJP ಸರ್ಕಾರ ಇರುವಾಗ ಕೂಡ ಆ ಕಾಶ್ಮೀರಿ ಪಂಡಿತನ್ನು ವಾಪಸ್ ಕಳಿಸೋಕ್ಕೆ ಯಾರಿಗೂ ಸಾಧ್ಯತೆ ಆಗಿಲ್ಲ. ಆದ್ದರಿಂದ ಪ್ರಶ್ನೆ ಮಾಡಬೇಕಾಗಿರೋದು ಯಾರನ್ನ ಅಂದರೆ, ಸರ್ಕಾರವನ್ನು. ಸರ್ಕಾರವನ್ನು ನೀವು ಪ್ರಶ್ನೆ ಮಾಡಬೇಕಾಗಿದೆ, ಯಾಕೆ ನೀವು ಅವರನ್ನು ವಾಪಸ್ ಕಳಿಸಿಲ್ಲ ಅಂತ. ಸೊ ಇದೇ ಚರ್ಚೆ ಮಾಡಿದರೆ ಈ ಮೂವಿ ಬಹಳ ಒಳ್ಳೆಯ ಮೂವಿ ಅಂತ ಆಗ್ತಿತ್ತು. ಆದರೆ ಬರೀ ಅರ್ಧ ಸತ್ಯವನ್ನು ತೋರಿಸಿರೋ ಒಂದು ಕಾರಣಕ್ಕೋಸ್ಕರ ಇದು ಪ್ರಾಪಗಂಡ ಮೂವಿ ಅಂತ ಹೇಳಲಾಗಿದೆ. ಈ ಒಂದು ಮಾತಿನ ನಾನು ನಿಮ್ಮ ಮುಂದೆ ನನ್ನ ವಿಚಾರವನ್ನು ಹಂಚಿಕೊಂಡು ನಿಮ್ಮಿಂದ ಬಿಡುಗಡೆ ತಗೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.